ನಿಟ್ಸರ್ಫಲ್ಲಿ ಇರ್ತಕ್ಕಂತಹ ಬಯೋಫಿಟ್ ಉತ್ಪನ್ನಗಳೇನಿದ್ದಾವೆ ಸ್ನೇಹಿತರೆ, ಇದು ಏನೇನಕ್ಕಿದೆ ಅಂತ ನೀವೇನಾದ್ರು ಕೇಳಿದ್ರೆ ನಾನು ಏನೇನಕ್ಕಿಲ್ಲ ಅಂತ ಕೇಳಬೇಕಾಗತ್ತೆ. ಸರ್ವಕ್ಕೂ ಇದೆ ಸ್ನೇಹಿತರೆ, ಎಲ್ಲದಕ್ಕೂ ಪರಿಹಾರ ಇದೆ. ಮೊದಲನೇದು ಏನು, ಭೂಮಿ ಫಲವತ್ತತೆ ಆಗ್ಬೇಕು ಸ್ನೇಹಿತರೆ. ಯಾವುದೇ ಬೆಳೆ ಬೆಳೆಯ ಭೂಮಿ ಫಲವತ್ತತೆ ಆಗ್ಬೇಕು, ಲ್ಯಾಂಡ್ ಪ್ರಿಪರೇಷನ್ ಅಂತ ಇಟ್ಕೊಳ್ಳಿ, ಭೂಮಿಯ ಪ್ರಿಪರೇಷನ್ ಅಥವಾ ಭೂಮಿಯ ಫಲವತ್ತತೆ. ಸ್ನೇಹಿತರೆ, ಇವತ್ತು ನನಗೊಂದು ಪ್ರಶ್ನೆ ಕೇಳ್ಪಟ್ಟೆ. ಏನು ಪ್ರಶ್ನೆ? ಸರ್, ದನಿನ ಗೊಬ್ಬರ ಹಾಕಬೇಕಾ? ಸರ್, ಈ ದನಿನ ಗೊಬ್ಬರಗಳನ್ನ ಹಾಕ್ಬೇಕಾ? ದನಿನ ಗೊಬ್ಬರಗಳ ಹಾಕೋ ಅವಶ್ಯಕತೆ ಇದೆಯಾ? ಕೊಟ್ಟರು ಒಳ್ಳೇದು, ಕೊಡದೆ ಹೋದ್ರು ಒಳ್ಳೇದು. ದನಿನ ಗೊಬ್ಬರದಲ್ಲಿ ಏನಿದೆ ಸ್ನೇಹಿತರೆ, ದನಿನ ಗೊಬ್ಬರನ ನೀವು ಭೂಮಿಗೆ ಕೊಟ್ಟಾಗ ಅಲ್ಲಿಂದ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಹ್ಯೂಮಸ್ ಇಂದಾನೆ ಸಾಯಿಲ್ ಕಾರ್ಬನ್ ಜನರೇಟ್ ಆಗುತ್ತೆ. ಸಿಂಪಲ್, ಇದೊಂದು ಪ್ರೋಸೆಸ್. ಈ ಹ್ಯೂಮಸ್ ಅನ್ನೋದು ಏನಿದೆ, ಈ ಹ್ಯೂಮಸ್ ಅಂತಕ್ಕಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಪರ್ಪಸ್ ಸ್ನೇಹಿತರೆ. ಹೆಂಗೆ, ಒಂದು ಮಣ್ಣಿನಲ್ಲಿ 50% ಅಂದ್ರೆ 100% ಮಣ್ಣನ್ನ ನೀವು ತಗೊಂಡ್ರೆ, 50% ಮಣ್ಣಿನ ಕಣ ಇದ್ರೆ, ಅದರಲ್ಲಿ 25% ಗಾಳಿ ಇದ್ರೆ, 20% ನೀರಿದ್ರೆ, ಇನ್ನು 5% ಇರಬೇಕಾಗಿರೋದೆ ಹ್ಯೂಮಸ್. ಸರ್, ಈ ಹ್ಯೂಮಸ್ ಅನ್ನೋದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ದನಿನ ಗೊಬ್ಬರ ಕೊಡ್ತೀನಿ. ಸರ್, ಈ ಹ್ಯೂಮಸ್ನ ಕ್ರಿಯೇಟ್ ಮಾಡಕ್ ನಮಗೆ ಬೇರೆ ಏನಾದ್ರು ಇದೆಯಾ? 100% ಇದೆ ಸ್ನೇಹಿತರೆ. ನಮ್ಮ ಕೃಷಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ತ್ಯಾಜ್ಯ, ಕೃಷಿ ತ್ಯಾಜ್ಯ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಇದು ನೆನ್ಪಿಟ್ಕೊಳ್ಳಿ ಸರ್. ಕೃಷಿ ತ್ಯಾಜ್ಯ ಏನು, ಇವತ್ತು ತೆಂಗಿನ ಮರ ಏನು ಉತ್ಪತ್ತಿ ಮಾಡುತ್ತೆ? ತೆಂಗಿನಕಾಯಿ. ಒಂದು ತೆಂಗಿನಕಾಯಿನ ಉತ್ಪತ್ತಿ ಮಾಡಕ್ಕೆ ಅದರ 100 ಪಟ್ಟು ಕಸವನ್ನ ಅದು ಭೂಮಿ ಕೊಡುತ್ತೆ. ನಾವೇನ್ ಮಾಡ್ಬೇಕು ಸರ್? ಹಾಗಾದ್ರೆ ದಯವಿಟ್ಟು, ರೈತರುಗಳು ಯಾರಿದ್ದೀರಿ, ಒಂದು ಅಡಿಕೆ ಕಾಯಿ 100 ಪಟ್ಟು ತ್ಯಾಜ್ಯವನ್ನ ಕೊಡುತ್ತೆ. ಹಾಗೆ ಒಂದು ಈರುಳ್ಳಿ, ಅದರ ಮೇಲ್ಗಡೆ ವೇಸ್ಟ್, ಕೆಳಗಡೆನು ಬೇರ್ ವೇಸ್ಟ್ ಇರುತ್ತೆ. ಟೊಮೆಟೊ ಗಿಡ ಕಾಯೆಲ್ಲ ಕಿತ್ಮೇಲೆ ಗಿಡ. ಯಾವ ಕೃಷಿ ತ್ಯಾಜ್ಯ ಅಂದ್ರೆ ಬಯೋಮಾಸ್ ಅಂತ ನಾವು ಕರಿತೀವಿ ಸ್ನೇಹಿತರೆ, ಅದನ್ನ ಭೂಮಿನಲ್ಲಿ ಕರಗಿಸುವ ವ್ಯವಸ್ಥೆನ ನಾವು ಮಾಡೋದು. ಆ ಭೂಮಿಗೆ ಅದು ಹಾಕಿದಾಗ, ಅಂದ್ರೆ ಭೂಮಿಲಿ ನಾವು ಮಲ್ಚಿಂಗ್ ಮಾಡಕ್ಕೆ ಅದನ್ನ ಸ್ಟಾರ್ಟ್ ಮಾಡಿದಾಗ ಸ್ನೇಹಿತರೆ, ಅದನ್ನ ಶೀಘ್ರವಾಗಿ ಕನ್ವರ್ಟ್ ಮಾಡ್ತಕ್ಕಂತಹ, ಅದನ್ನ ಕಳಿಸ್ತಕ್ಕಂತಹ, ಕೊಳೆಯದಲ್ಲ ಸ್ನೇಹಿತರೆ, ಕಳಿಯದು ಅಂತ ಕರಿತೀವಿ. ಕೊಳೆಯದೇ ಬೇರೆ ಪದ, ಕಳಿಯದೇ ಬೇರೆ ಪದ. ಕಳಿತಾಗ ಅದರಿಂದ ಹಲವಾರು ಉಪಯುಕ್ತ ನ್ಯೂಟ್ರಿಷನ್ಗಳು ಬಿಡುಗಡೆ ಆಗ್ತವೆ, ಹಲವಾರು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗ್ತವೆ. ಅದನ್ನ ಕಳಿಸಕ್ಕೆ ನಮ್ಮ ಶೇತ್ ಭಯಂಕರ ಬ್ಯಾಕ್ಟೀರಿಯಾನ ಪ್ರಿಪೇರ್ ಮಾಡಿರುತ್ತೆ ಸ್ನೇಹಿತರೆ. ಅಂದ್ರೆ ಕೃಷಿ ತ್ಯಾಜ್ಯಗಳನ್ನ ಆದಷ್ಟು ಜಲ್ದಿ ಭೂಮಿಲಿ ಕಳಿಸ್ತಕ್ಕಂತಹ ಕೆಲಸನ ಇದು. ಅದರ ಅರ್ಥ ಏನು? ಕೃಷಿ ತ್ಯಾಜ್ಯವನ್ನ ದಯವಿಟ್ಟು ಬೆಂಕಿ ಹಾಕಿ ಸುಡಬೇಡಿ. ರೈತರೇ, ನಿಮಗೆ ಕೈ ಮುಗಿತೀವಿ ಅಂತೇಳಿ ಸುಡಬೇಡಿ. ಬೆಸ್ಟ್, ನನ್ನ ಮಾತು ಕೇಳಿ. ಇದೆಲ್ಲ ಗೊಬ್ಬರ ಆಗುತ್ತೆ, ಇದನ್ನೆಲ್ಲ ಕರಗಿಸಿ ಇದರಲ್ಲಿರೋ ಅಷ್ಟು ಅಂಶನ ಅದು ಗೆದ್ಲು ತಿಂದಲೆ, ಅದು ಏನೋ ಹಾಳಾಗ್ದಲೆ, ಬಿಸಿಲಿಗೆ ಇವಾಪರೇಷನ್ ಹೋಗ್ದಲೆ, ಅದನ್ನ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸನ ನಮ್ಮ ಶೇತ್ ಮಾಡುತ್ತೆ. ಇದಾರೆ ಮಣ್ಣು, ಮಣ್ಣಲ್ಲಿ ಏನಿರುತ್ತೆ? ಸಿಂಪಲ್ ಸ್ನೇಹಿತರೆ, ಮಣ್ಣಿನ ಕಣ 50% ಇದ್ರೆ, 25% ಗಾಳಿ ಇರುತ್ತೆ, 20% ನೀರಿರುತ್ತೆ, 5% ಹ್ಯೂಮಸ್ ಇರಬೇಕು. ಆ ಹ್ಯೂಮಸ್ ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ ಸರ್. ಆ ಹ್ಯೂಮಸ್ನ ಕೊಡ್ತಕ್ಕಂಥ ಕೆಲಸನ ಶೇತ್. ಸ್ನೇಹಿತರೆ, ಅದ್ಭುತವಾದಂಥ ಪ್ರಾಡಕ್ಟ್ ಸಾಯಿಲ್ನ ಪ್ರಿಪ್ರೇಷನ್. ಯಾವುದೇ ಬೆಳೆ ಆಗಲಿ ಸ್ನೇಹಿತರೆ, ಯಾವುದೇ, ಈರುಳ್ಳಿಯಿಂದ ಹಿಡಿದು ಕಾಫಿಯಿಂದ ಹಿಡಿದು ಹಾಕ್ತಿರೋ, ಹಾಕಿರೋದು, ನೆಟ್ಟಗಿರೋದು, ಮಂಕಂಡಿರೋದು, ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲರಪ್ಪ. ನನ್ ಮಾತು ಕೇಳಿ, ನೀವ್ ಯಾವ ಬೆಳೆ ಪ್ರಿಪೇರ್, ಕೊತ್ತಂಬರಿ ಸೊಪ್ಪಿರ್ಬೋದು, ಶೇತ್ ಮತ್ತೆ NPK ಬೆಸ್ಟ್ ಕಾಂಬಿನೇಷನ್ ಸ್ನೇಹಿತರೆ. ಇವನ್ನ ಹಾಕಿ ಸಾಯಿಲ್ಲಿಗೆ ಕೊಡೋದು ಬಹಳ ಸೂಕ್ತ. ಹೆಂಗ್ ಕೊಡಬೇಕು ಸರ್, ಯಾತರ ಕೊಡಬೇಕು? ಡ್ರಂಚ್ ಮಾಡ್ಬೋದು, ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ಬೋದು, ಅಥವಾ ನಿಮ್ಮ ಸ್ಪ್ರೇಯರ್, ಯಾರು ಸ್ಪ್ರೇಯರ್ ಹೊಡಿತಾರಲ್ಲ ರೈತರೆ, ನೆನ್ಪಿಟ್ಕೊಳ್ಳಿ, ಅದ್ರ ಮುಂದ್ಗಡೆ ಒಂದು ನಾಜಲ್ ಬರುತ್ತೆ, ಅದು ತುಂಬಾ ಧೂಳು ತರ ಮಾಡುತ್ತೆ. ಅದನ್ನ ಧೂಳು ತರ ಕೊಡೋ ಅವಶ್ಯಕತೆ ಇಲ್ಲ, ಅದನ್ನ ಬಿಚ್ಚಿ ಕಾಳು ರೂಪದಲ್ಲಾರು ಕೊಟ್ರೆ ಭೂಮಿ ಬಹಳ ಚೆನ್ನಾಗಿ ಫಲವತ್ತತೆಯಿಂದ ಕೂಡುತ್ತೆ. ಜೊತೆಗೆ ಸ್ನೇಹಿತರೆ, ನಮ್ಮ ಶೇತಲ್ಲಿರ್ತಕ್ಕಂತಹ ಗುಡ್ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ನು ತಡೆಯುತ್ತೆ, ಭೂಮಿನ ಪ್ರಿಪರೇಷನ್ ಮಾಡಿ ಇಟ್ಕೊಳತ್ತೆ. ಎಸ್, ಕಮಾನ್, ಐ ಆಮ್ ರೆಡಿ, ನೆಕ್ಸ್ಟ್ ಏನ್ ಬರ್ತೀರಾ ಅಂತ. ರೈತ ಇರದೆ ಯಾವುದೇ ಒಂದು ಬೀಜನ ಹಾಕಕ್ ಹೋಗ್ತಾನೆ. ಇನ್ನೀ ಬೆಳೆ ತೆಂಗು, ಅಡಿಕೆ, ಅಪ್ಪ ಯಾವ್ದನ್ನಾರು ತಳ್ರೋ ಮರೆ, ಅದನ್ನ ಭೂಮಿ ತಾಂಡೋಗಿ ಹಿಂಗ್ ಹಾಕ್ಬೇಕು. ಸ್ಟಿಮ್ರಿಚ್ಚಿಂದ ಅದನ್ನ ಬೀಜೋಪಚಾರ ಮಾಡಿ. ಸ್ಟಿಮ್ರಿಚ್ಚಿಂದ ಬೀಜೋಪಚಾರ ಮಾಡಲ್ಲ, ಯಾಕೆಂದ್ರೆ ಸ್ಟಿಮ್ರಿಚ್ ಅಲ್ಲಿರೋದು 26 ಅತ್ಯಾವಶ್ಯಕ ಅಮೈನೋ ಆಸಿಡ್ಗಳು, ಎನ್ಸೈಮ್ಸ್ಗಳು, ಸೀವಿಡ್ ಎಕ್ಸ್ಟ್ರಾಕ್ಷನ್, ಏನದು, ಸೀವಿಡ್ ಪ್ರೋಟೀನ್. ಸೊ ಹಾಗಾಗಿ ಒಂದೊಂದು ಬೆಳೆಗೆ ಒಂದೊಂದು ರೀತಿ. ಕೆಲವರು 5 ml ಅಲ್ಲೂ ಬೀಜೋಪಚಾರ ಮಾಡ್ತಾರೆ, 1 ಲೀಟರ್ ನೀರಿಗೆ 5 ml ಬೀಜೋಪಚಾರಕ್ಕೆ ಮಾತ್ರ 5 ml ಹಾಕ್ತಾರೆ. ಕೆಲವರು 10 ml ಹಾಕ್ತಾರೆ ಶುಂಠಿಗೆ, ಏನಿಲ್ಲ, 10 ml ಲೀಟರ್ ನೀರಿಗೆ ಹಾಕೊಂಡು ನೀವು ಬೀಜೋಪಚಾರ ಮಾಡಬಹುದು.
ಸಖತ್ತಾಗಿ ಬೀಜ ರೆಡಿ ಆಗುತ್ತೆ. ಯಾಕೆ ಬೀಜ ರೆಡಿ ಆಗುತ್ತೆ? ಸಿಂಪಲ್, ಮೊದಲನೇದು ಅಮೈನೋ ಆಸಿಡ್ಗಳು ಏನ್ ಮಾಡ್ತವೆ, ಆ ಬೀಜದ ಸುತ್ತ ಇರ್ತಕ್ಕಂಥ ಒಂದು ಕವಚನ ಮಿದು ಮಾಡ್ತವೆ. ಮಿದು ಮಾಡ್ತಿದ್ದಂಗೆನೆ ಸ್ನೇಹಿತರೆ, ಇದರಲ್ಲಿರೋ ಎನ್ಝೈಮ್ಸ್ಗಳು ಒಳಪ್ರವೇಶ ಹೊಂದಿ ಮೊಳಕೆನ 100% ಜರ್ಮಿನೇಷನ್ ಹುಟ್ಟಕ್ಕೆ 100% ಸಹಕಾರಿಯಾಗುತ್ತೆ. ಅಂದರೆ ಸ್ಟಿಮ್ ರಿಚ್ನ ನಾವೇನಂತ ಹೇಳ್ಬೋದು, ಇದರಿಂದ ಬೀಜೋಪಚಾರವನ್ನು ಮಾಡಿ. ಜೊತೆಗೆ ಫಂಗಸ್ನಿಂದ ಭಯ ಇರ್ತಕ್ಕಂತಹ ಬೆಳೆಗಳು ಯಾವಾಗ ಇದ್ರೆ ಅಂದರೆ ಅವಕ್ಕೆ ನಾವು ರ್ಯಾಪ್ಅಪ್ನು ಕೂಡ ಸೇರಿಸ್ಬೋದು ಬೀಜೋಪಚಾರಕ್ಕೆ, ಸ್ಟಿಮ್ ರಿಚ್ ರ್ಯಾಪ್ಅಪ್. ಸ್ನೇಹಿತರೆ, ನೆಕ್ಸ್ಟ್ ಏನ್ ಬರುತ್ತೆ? ಬೆಳೆ ಇನ್ನೇನ್ 2 ಎಲೆ 3 ಎಲೆ ಆಚೆಗೆ ಹೊಡಿತಾ ಇರುತ್ತೆ. ನಮ್ಮ ಸ್ಟಿಮ್ ರಿಚ್ನ ಸ್ಪ್ರೇನ ಅದಕ್ಕೆ ಕೊಡಬಹುದು. ನಿರಂತರವಾಗಿ ಅದರ ಗ್ರೋತ್ ನ ನೋಡ್ಕೊಂಡು ಶೇತ್ ಮತ್ತು NPKನ ನೀವು ಅದಕ್ಕೆ ಕೊಡ್ತಾ ಹೋಗಬಹುದು, ಡ್ರಂಚಿಂಗ್ ಮುಖಾಂತರ ಕೊಡಬಹುದು. ಸ್ನೇಹಿತರೆ, ಎಚ್ಚರಿಕೆ ಇಡಿ, ಕೆಮಿಕಲ್ನ ನೀವು ಬಳಸ್ಬೇಕಾದ್ರೆ 15 ದಿನದ ಅಂದ್ರೆ ಸೈಕಲ್ ಅಲ್ಲಿ 5 ದಿನದ ಗ್ಯಾಪ್ ಇರಬೇಕು. ನಾನು ಇವತ್ತು 1ನೇ ತಾರೀಕು ನಮ್ಮ ಬಯೋಫಿಟ್ನ ಕೊಟ್ಟೆ, 5ನೇ ತಾರೀಕು ಕೆಮಿಕಲ್ ಕೊಟ್ಟೆ, ಮತ್ತೆ 10ನೇ ತಾರೀಕು ಬಯೋಫಿಟ್ ಕೊಡ್ಬೋದು. ನೆನ್ಪಿಟ್ಕೊಂಡಿರಿ ಸರ್, ಎಕ್ಸಾಂಪಲ್ ಹೇಳ್ತೇನೆ. 1ನೇ ತಾರೀಕು ನಾನು ಬಯೋಫಿಟ್ ಕೊಟ್ಟೆ, ಅದರ ಮಧ್ಯದಲ್ಲಿ ಅದರ ಕೆಲಸ, ಅದರ ಕಾರ್ಯ ಪ್ರವೃತ್ತಿ ನಡೀತಾ ಇರುತ್ತೆ. ಸೂಕ್ಷ್ಮಾಣುಗಳು ಹಲವಾರು ಕೆಲಸನ ಮೊಬಿಲೈಸಿಂಗ್ ಮಾಡ್ತಿರ್ತವೆ, ನೈಟ್ರೋಜನ್ನ ಫಿಕ್ಸ್ ಮಾಡ್ತಾ ಇರ್ತವೆ, ಅವು ತುಂಬಾ ಚೆನ್ನಾಗಿ ಗ್ರೋ ಆಗ್ತಿರ್ತವೆ. ಆ ಸಮಯದಲ್ಲಿ ಕೆಮಿಕಲ್ ಹೋದ್ರೆ ಡಿಸ್ಟರ್ಬ್ ಆಗುತ್ತೆ. ಇವೆಲ್ಲ ಫಿಕ್ಸ್ ಆಗಿ ಭೂಮಿ ಒಂದು ಫಲವತ್ತತೆಯ ಭಂಡಾರ ಆಗಿರುತ್ತೆ 5 ದಿನದಲ್ಲಿ. ಅವಾಗ ನೀವು ಕೆಮಿಕಲ್ ಕೊಟ್ರ ಅದು ಹೆಂಗಾಗುತ್ತೆ ಕೆಲಸ ಅಂತಂದ್ರೆ, ಎಲ್ಲ ಹಾಲುವನ್ನ ಕಲಸಿ ಕೈ ಕೊಟ್ಟಂಗಾಗುತ್ತೆ. ಕಬಕ್ಕಂತ ನೀವ್ ಹೆಂಗ್ ತಿನ್ಬೋದು ಆ ತರ ಸ್ನೇಹಿತರೆ, ರಿಸೀವಿಂಗ್ ಫಾಸ್ಟ್ ಆಗುತ್ತೆ, ಅದು ಪರ್ಫೆಕ್ಟ್ ಆಗಿ ರಿಸೀವ್ ಮಾಡುತ್ತೆ. ಮತ್ತೆ ನಮ್ಮ ಸೂಕ್ಷ್ಮಾಣು ಜೀವಿಗಳನ್ನ ಮತ್ತೆ ಇನ್ನೊಂದು 5 ದಿನ ಗ್ಯಾಪ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸಿಂಪಲ್ ಸ್ನೇಹಿತರೆ, ಎನಿ ಬೆಳೆ. ಸ್ನೇಹಿತರೆ, ಬೆಳೆ ದೊಡ್ಡದಾಗ್ತಾ ಹೋಗುತ್ತೆ, ನೆನ್ಪಿಡ್ಕೊಳ್ಳಿ. ಯಾವ್ದೇ ಇರ್ಬೋದು, ಬಾಳೆ, ಬೆಂಡು, ಯಾವ್ದಾದ್ರು ದೊಡ್ಡದಾಗುತ್ತೆ, ಅಥವಾ ದೊಡ್ಡದಾಗೋ ಹಂತದಲ್ಲೇ ಅವಕ್ಕೆ ಫಂಗಸ್ನ ರೋಗ ಬರಬಹುದು. ಫಂಗಸ್ ಅಂದ್ರೆ ಶಿಲೀಂಧ್ರಗಳು ಅಂತ ಕರಿತೀವಿ. ಈ ಎಲೆ ಮುದುರೋದು ಅಥವಾ ಆ ಫಂಗಸ್ನ ಲಕ್ಷಣಗಳು ಏನೇನು, ಕೊಳೆಯೋದು, ಬೇರ್ ಕೊಳೆಯೋದು, ಹಿಂಗೆ ನೋಡಿದ್ರೆ ಬೇರೆಲ್ಲ ಕೊಳತಿರುತ್ತೆ, ಕೊಳೆಯೋ ಸ್ಮೆಲ್ ಬರುತ್ತೆ. ಫಂಗಸ್ ಯಾಕೆ ತನ್ನ ಕೆಲಸವನ್ನ ಮಾಡುತ್ತೆ? ಮೊದಲನೇದು, ಫಂಗಸ್ ಜಾಸ್ತಿ ಕೆಲಸ ಮಾಡದೆ ಭೂಮಿ ಫಲವತ್ತತೆ ಹಾಳಾಗಿದ್ದಾಗ. ಭೂಮಿ ರೆಸ್ಪಿರೇಷನ್ ಮಾಡಬೇಕು ಸ್ನೇಹಿತರೆ, ನಾನೇಂಗ್ ಉಸಿರಾಡ್ತೀನೋ ಹಂಗೆ ಭೂಮಿ ಉಸಿರಾಡಬೇಕು. ಕೆಲವು ಭಾಗದಲ್ಲಿ ಭೂಮಿ ಉಸಿರಾಡಕ್ ಆಗಲ್ಲ. ಯಾಕೆ? ಭೂಮಿಲಿ ನಾವು ಅನಾಮತ ಕೆಮಿಕಲ್ ಹಾಕಿ ಭೂಮಿ ಗಟ್ಟಿಗಾಗಿದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವಾಗ ಅದು ಭೂಮಿ ಉಸಿರಾಡಲ್ವೋ ಬೇರ್ಗಳು ಕೊಳಿತವೆ. ಸಿಂಪಲ್, ನಾವು ಅವಾಗ ಏನ್ ಮಾಡ್ಬೇಕು, ರ್ಯಾಪ್ಅಪ್ ನ ಕೊಡ್ಬೇಕು. ಸ್ನೇಹಿತರೆ, ರ್ಯಾಪ್ಅಪ್ ಜೊತೆಗೆ ನಾವು ಶೇತ್ ಮತ್ತು NPKನ ಬಿಟ್ಟು ಇನ್ಯಾವುದನ್ನು ಕಾಂಬಿನೇಷನ್ ಅಲ್ಲಿ ಕೊಡಬಾರ್ದು, ಬೇರೆ ಬೇರೆನೆ ಕೊಡಬೇಕು ಸ್ನೇಹಿತರೆ. ಸ್ಟಿಮ್ ರಿಚ್ ಅನ್ನ ನಾವು ಕೆಲವು ಕಡೆ ಸಜೆಷನ್ ಮಾಡ್ತೀವಿ, ಎಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ಮರ, ತುಂಬಾ ದೊಡ್ಡದಾಗಿರ್ತಕ್ಕಂಥ ಮರಗಳು ಅಂದ್ರೆ ಅದಕ್ಕೆ ಸ್ಪ್ರೇ ಕೊಡಕ್ ಆಗತ್ತೆ. ಆ ಸಂದರ್ಭದಲ್ಲಿ ಶೇತು NPK ಸ್ಟಿಮ್ ರಿಚ್ ಅನ್ನ ಹಾಕಿ ಅಂತ ನಾವು ಹೇಳ್ತೀವಿ. ಅದು ಬಿಟ್ರೆ ಸ್ಟಿಮ್ ರಿಚ್ ಮ್ಯಾಕ್ಸಿಮಮ್ ಅದರಲ್ಲಿರೋ ಅಷ್ಟು ಕಂಟೆಂಟ್ ಯೂಸ್ ಆಗ್ಬೇಕು. ಯಾಕೆಂತಂದ್ರೆ ನಾವು ಬರೀ ಯೂಮಿಕ್ ಆಸಿಡ್ ಅಷ್ಟೇ ಅಲ್ಲ, ಅದರಲ್ಲಿರ್ತಕ್ಕಂಥ ಅಮೈನೋ ಆಸಿಡ್ಸ್ ಇರ್ಬೋದು, ಎನ್ಝೈಮ್ಸ್ ಇರ್ಬೋದು, ಸೀವೀಡ್ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಇದು ಸಿಗ್ಬೇಕು ಅಂದ್ರೆ ನಾವು ಸ್ಪ್ರೇನೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದು ಮಸ್ಟ್ ನಾಟ್ ಸ್ಪ್ರೇ ಕೊಡಬೇಕಾಗುತ್ತೆ. ಸ್ಟಿಮ್ ರಿಚ್ ಸ್ಪ್ರೇ ಏನಕ್ಕೆ ಕೊಡಬೇಕು ಸರ್? ಸ್ನೇಹಿತರೆ, every 15 days ತರಕಾರಿ ಬೆಳೆಗೆ ಅದು ಪ್ರಾಕ್ಟೀಸ್ ಮಾಡಿ. ಸ್ಟಿಮ್ ರಿಚ್ ಇದೆಯಲ್ಲ, ಅದು ಕಿಂಗ್ ಪ್ರಾಡಕ್ಟ್ ಸ್ನೇಹಿತರೆ. ತರಕಾರಿ ಬೆಳೆ ಸುಮ್ಮ 15 ಡೇಸ್ ಕೊಡಿ, ಅಪ್ಪ ಅದ್ರಲ್ಲಿ ಏನಿಲ್ಲ. 2 ml ಸ್ಟಿಮ್ ರಿಚ್ ಹಾಕೋ ಪರ್ ಲೀಟರ್ Bio-99 ಹಾಕು. ಸ್ನೇಹಿತರೆ, Bio-99 ಪ್ರಮಾಣ ನಿಮಗೆ ನೆನಪಿರ್ಲಿ, ಮಿತಿ ಮೀರಬಾರದು ಅಂತ. 3 ಲೀಟರ್ ನೀರಿಗೆ 1 ml. ಯಾಕೆ ಸರ್ ಅದು ಮಿತಿ ಮೀರಬಾರದು? ಸ್ನೇಹಿತರೆ ನೋಡಿ, Bio-99 ಏನು ಅಂತ ನೀವು ಕೇಳಿದ್ರೆ ಅದು ಒಂದು ಸ್ಟಿಕ್ಕರ್ ಹೌದು, ಅದು ಒಂದು ಸ್ಪ್ರೆಡ್ಡರ್ ಹೌದು. ಆದರೆ ನಮ್ಮ Bio-99 ಇದೆ, ಇದು ತುಂಬಾ ಓವರ್ ಆಗಿ, ಇದು ತುಂಬಾ ಇಂಟೆಲಿಜೆಂಟ್ ಆಗಿ ಪ್ರಿಪೇರ್ ಆಗಿರ್ತಕ್ಕಂತಹ ಒಂದು ದ್ರಾವಣ ಸ್ನೇಹಿತರೆ. ಇದು ಏನ್ ಕೆಲಸ ಮಾಡುತ್ತೆ, ಗಿಡದಲ್ಲಿ ಒಂದು ಸ್ಟೊಮ್ಯಾಟಾ ಅಂತ ಇರುತ್ತೆ. ಸ್ಟೊಮ್ಯಾಟಾಗಳು ಅಂದ್ರೆ ಯಾವ್ದು ನಾವು ಸ್ಪ್ರೇ ಕೊಡ್ತೀನೋ ಅದನ್ನ ಒಳಗ್ ತಗೊಂಡೋಗಿ ಎಲ್ಲಾ ಜಾಗಕ್ಕೂ ಸ್ಪ್ರೆಡ್ ಮಾಡಿ ಬಿಡ್ತಕ್ಕಂಥ ಒಂದು ಎಂಟ್ರಿ ಅಂತ, ಒಂದು ಡೋರ್ ಅಂತ ಕರಿಬಹುದು ನಮ್ಮ ಲೆಕ್ಕದಲ್ಲಿ, ಒಂದು ಬಾಕ್ಲು. ಸ್ನೇಹಿತರೆ, Bio-99 ಏನ್ ಮಾಡುತ್ತೆ, ಇದು ಆರ್ಟಿಫಿಷಿಯಲ್ ಸ್ಟೊಮ್ಯಾಟನ ಓಪನ್ ಮಾಡಿಸುತ್ತೆ. ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಸ್ಟೊಮ್ಯಾಟಾ ಆಕ್ಚುಲಿ ಒಂದು ಟೈಮ್ ಅಲ್ಲಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಅದು ಓಪನ್ ಇರುತ್ತೆ, ನಾವು ಆ ಟೈಮ್ ಅಲ್ಲೇ ಸ್ಪ್ರೇ ಮಾಡಕ್ ಆಗಲ್ಲ. Bio-99 ನ ಸರಿಯಾಗಿ ನೋಡಿ, ಅದನ್ನ ಬಳಸಲೇಬಾರದು ಅಂತಲ್ಲ, ಸರಿಯಾಗಿ ಕರೆಕ್ಟ್ ಆಗಿ
ಮೂರು ಲೀಟರ್ ನೀರಿಗೆ 1 ml ಅಥವಾ ಅಂದ್ರೆ 1/4 ml/L ಕಾಲ್ ಎಂ ಎಲ್ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಕಾಲ್ ಈ ತರ ನೀವೇನಾದ್ರೂ ಬಳಸಿದ್ದೆ ಆದ್ರೆ ಸ್ನೇಹಿತರೆ ಅದೇನ್ ಮಾಡುತ್ತೆ, ಆರ್ಟಿಫಿಷಿಯಲ್ ಆಗಿ ಮೊದಲು ಸ್ಟೊಮ್ಯಾಟೋವನ್ನ ಓಪನ್ ಮಾಡಿ ಅದರೊಳಗೆ ಸ್ಟಿಮ್ರಿಚ್ ಅಲ್ಲಿ ಇರ್ತಕ್ಕಂತ ಎನ್ಝೈಮ್ಸ್ ಪ್ರೋಟೀನ್ಸ್ ಎಲ್ಲದನ್ನು ಒಳಗೆ ಕಳಿಸಿ ಡೋರ್ ಬಾಕ್ಲಾಕಿ ಒಂದು ಹೊದಿಕೆನ ನಿರ್ಮಾಣ ಮಾಡಿ ಸೂರ್ಯನ ಬಿಸಿಲಿಂದ ಬರ್ತಕ್ಕಂತಹ ಹಾನಿಕಾರಕ ವಿಕಿರಣಗಳಿರ್ಬೋದು ತುಂಬಾ ಬಿಸಿಲಿಂದ ಬಯೋನೈಂಟಿನೈನ್ ರಕ್ಷಣೆ ಕೊಡುತ್ತೆ. ಸ್ನೇಹಿತರೆ ಪ್ರತಿ 15 ದಿನಕ್ಕೆ ಕೊಡ್ಬೋದಾ? ಕೊಡಿ, ಎಲ್ಲದಕ್ಕೂ ನಿಮ್ ಖುಷಿ. ನೀವು ಕೊಟ್ಟಂಗ್ ಬೆಳೆ ಚೆನ್ನಾಗಾಗುತ್ತೆ. ಕೊಡಬೇಕಾದ್ರೆ ನಮ್ಮ ಯಾವುದೇ ಉತ್ಪನ್ನಗಳನ್ನ ಬಳಸ್ಬೇಕಾದ್ರೆ ಎಚ್ಚರಿಕೆ ಇರಲಿ, ಈ 3 ಪಾಯಿಂಟ್ನ ಮರಿಬೇಡಿ ಸ್ನೇಹಿತರೆ. ಮೊದಲನೇದು ಕೆಮಿಕಲ್ ಬಳಸಿರೋ ಸ್ಪ್ರೇಯರ್ನ ಬಳಸಬಾರ್ದು. ಯಾಕೆ? ಈ ಸೂಕ್ಷ್ಮಾಣುಗಳು ಸತ್ತೋಗ್ತವೆ. ಕೆಮಿಕಲ್ ಬಳಸಿರೋ ಡ್ರಮ್ಗಳನ್ನ ಬಳಸಬಾರ್ದು. ನಮ್ಮ ಕ್ಲೀನ್ ಹಣ್ಣು ಮೋರ್ ಇರ್ಬೋದು ಅಥವಾ ಹುಣಸೆ ಹಣ್ಣಲ್ಲಿ ಕ್ಲೀನ್ ಆಗಿ ತೊಡಸ್ಬೇಕು. ಜೊತೆಗೆ ಸ್ನೇಹಿತರೆ ಇದನ್ನ ಹಾಕಬೇಕಾದ್ರೆ ಶೇತ್ ಮತ್ತೆ ಎನ್ ಪಿ ಕೆನ ಕೊಡ್ಬೇಕಾದ್ರೆ ಭೂಮಿಯಲ್ಲಿ ಶೀತ ಇರಬೇಕು. ಯಾಕೆ ಶೀತ ಇರಬೇಕು ಅಂದ್ರೆ ಈ ಸೂಕ್ಷ್ಮಾಣುಗಳು ಉತ್ತಮ ವಾತಾವರಣಕ್ಕೆ ಶಿಫ್ಟ್ ಆಗ್ಬೇಕು. ಸೂಕ್ಷ್ಮಾಣುಗಳಿದಾವೆ, ಈ ಸೂಕ್ಷ್ಮಾಣುಗಳು ಭೂಮಿಗೋಗಿ ಕೆಲಸ ಮಾಡಬೇಕು ಅಂದ್ರೆ ನಾವಿದು ನೀರಲ್ಲಿ ಇಟ್ಟಿದೆ ಕಂಪನಿ ಅಲ್ಲೇನಿದೆ ಮಾಯಿಶ್ಚರ್ ಇದೆ, ಎಗೈನ್ ನಾವಿದ್ ನೀರಿಗೆ ಹಾಕ್ತಾ ಇದೀವಿ. ಈ ನೀರಲ್ಲಿ ಹೋಗಿ ಅವು ಭೂಮಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಭೂಮಿನಲ್ಲಿ ಶೀತ ಇರಬೇಕು. ಅಷ್ಟೇ ಸಿಂಪಲ್, ಶೀತ ಇರಬೇಕು. ನಂತರ ಸ್ಟಿಮ್ರಿಚ್ನೇ ಆಗಿರ್ಬೋದು, ಇಂಟ್ಯಾಕ್ಟ್ನೇ ಆಗಿರ್ಬೋದು, ರ್ಯಾಪ್ಅಪ್ನೇ ಆಗಿರ್ಬೋದು, ಇದನ್ನ ಸ್ಪ್ರೇ ಮಾಡಬೇಕಾದ್ರೆ ಸ್ನೇಹಿತರೆ ನೀವು ತಂಪೊತ್ತಲ್ಲಿ ಮಾಡೋದು ಬಹಳ ಒಳ್ಳೇದು. ಯಾಕೆ ಸರ್ ತಂಪೊತ್ತಲ್ಲಿ ಅಂತಂದ್ರೆ ಸ್ನೇಹಿತರೆ ಬಿಸಿಲೊತ್ತಲ್ಲಿ ನೀವುಗಳು ಏನ್ ಕೆಮಿಕಲ್ ಹೊಡಿಯಕ್ ನಡೆಯುತ್ತೆ, ಅದು ಹೆಂಗ್ ಬೇಕಾದ್ರೆ ಹೊಡಿಬಹುದು. ಆದರೆ ಬಿಸಿಲೊತ್ತಲ್ಲಿ ಸ್ನೇಹಿತರೆ ಇದು ಗಿಡಕ್ಕೆ ಅನುಕೂಲ ಆಗೋದಕ್ಕಿಂತ ಹೆಚ್ಚಾಗಿ ಆವಿಯಾಗಿ ಹೋಗೋದ್ರಿಂದ ರೈತನಿಗೆ ಲಾಸ್ ಆಗುತ್ತೆ. ರೈತನಿಗೆ ತಂಪೊತ್ತಲ್ಲೇ ಇದನ್ನ ಒಡೆಯೋ ತರ ನಾವು ಹೇಳಿದ್ರೆ ಅಷ್ಟೇ ಸರ್. ಸ್ಟಿಮ್ರಿಚ್ ಎಲ್ಲಿವರೆಗೂ ಕೊಡ್ಬೋದು? ಇನ್ನೇನು ಬೆಳೆ ನಿಲ್ಲಿಸ್ತೀವಿ ಅನ್ನೋ ಹಂತದವರೆಗೂ ಅದನ್ನ ಕೊಡ್ತಾನೆ ಇರ್ಬೇಕು ಸ್ನೇಹಿತರೆ. ಬೆಳೆ ಯಾವಾಗ ನಿಲ್ಲಿಸ್ತೀವಿ, ಇನ್ನೇನು ಇನ್ನೊಂದು 15 ದಿನಕ್ಕೆ ನಿಲ್ಲಿಸ್ತೀವಿ ಕೊಡ್ಬೇಕು. ಯಾಕೆಂದ್ರೆ ಸ್ನೇಹಿತರೆ ಸ್ಟಿಮ್ರಿಚ್ ಅಲ್ಲಿರೋ ಮಹತ್ವ ಏನು ಅಂತಂದ್ರೆ ಯಾವಾಗ ಅಧಿಕವಾಗಿ ಪ್ರೋಟೀನ್ ಹೋಗುತ್ತೋ ತರಕಾರಿ ಬಣ್ಣ ಬರುತ್ತೆ, ಶೈನ್ ಬರುತ್ತೆ, ಪಳಪಳನ್ ಹೊಳಿಯುತ್ತೆ, ಗಿಡದ ಆಯಸ್ ಜಾಸ್ತಿ ಆಗತ್ತೆ, ಗಿಡ ಏನಾಗುತ್ತೆ ದೀರ್ಘಾಯುಷಿ ಆಗುತ್ತೆ. ದೀರ್ಘಾಯುಷಿ ಆದ್ರೆ ಏನ್ ಸಿಗುತ್ತೆ? ಜಾಸ್ತಿ ದಿನ ಹೂ ಸಿಗುತ್ತೆ, ಜಾಸ್ತಿ ದಿನ ಕಾಯಿ ಸಿಗುತ್ತೆ, ಜಾಸ್ತಿ ದಿನ ಫಸ್ಟ್ ಸಿಗುತ್ತೆ. ಸಿಂಪಲ್. ಮತ್ತೇನಾಗುತ್ತೆ ಸ್ನೇಹಿತರೆ, ಮತ್ತೆ ಮತ್ತೆ ಬ್ರಾಂಚ್ ಹೊಡೆಯುತ್ತೆ. ಸ್ಟಿಮ್ರಿಚ್ ಅಲ್ಲಿ ಹಲವಾರು ಗುಣಗಳಿದೆ ಸ್ನೇಹಿತರೆ. ಏನು ಹಲವಾರು ಗುಣ? ಏನು ಮೊದಲನೇ ಪಾಯಿಂಟ್, ಇದು ಹೂ ಉದುರಕ್ ಬಿಡಲ್ಲ. ನೋಟಿಸ್ ಮಾಡ್ಕೊಳ್ಳಿ, ಸ್ಟಿಮ್ರಿಚ್ ಕಿಂಗ್ ಅಂತ ಏನಂತಾರೆ, ಇದು ಹೂ ಉದುರಕ್ ಬಿಡಲ್ಲ. ಯಾಕೆ ಹೂ ಉದುರಕ್ ಬಿಡಲ್ಲ ಅಂತಂದ್ರೆ ಸ್ನೇಹಿತರೆ, ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಏನು ನಾವು ಭೂಮಿಗೆ ಎನ್ ಪಿ ಕೆನ ಕೊಡ್ತೀವಿ, ಆ ಎನ್ ಪಿ ಕೆಗಳು ಗಿಡದೊಳಗೆ ಏನು ಬರ್ತಾವೋ ಆ ಬಂದಂತದ್ನ ಸರಿಯಾಗಿ ಮೇಲಿಂದ ಹೋಗ್ತಕ್ಕಂತ ಅಮೈನೋ ಆಸಿಡ್ ಇರ್ಬೋದು, ಅದು ಸರಿಯಾದ ರೀತಿ ಅಲ್ಲಿ ಮೋಲ್ಡ್ ಮಾಡುತ್ತೆ, ಸರಿಯಾದ ರೀತಿ ಯುಟಿಲೈಸ್ ಕೆಳಗಿಂದ ಮೇಲಿಂದ. ಅದಕ್ಕೋಸ್ಕರ ಇದರಲ್ಲಿ ಫ್ಲವರ್ ಡ್ರಾಪ್ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಕ್ಸಿಜನ್ನ ಕೊರತೆನ ನೀಗಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಕಾಯಿಗಳು ಸೆಟ್ ಆಗ್ತವೆ, ಬಹಳ ಚೆನ್ನಾಗಿ ಬ್ರಾಂಚಸ್ ಬರ್ತವೆ. ಸ್ಟಿಮ್ರಿಚ್ ಇಷ್ಟೇ ಕೆಲಸ ಸರ್. ಯಾವ ಬೆಳೆಗೆ? ಎಲ್ಲ ಬೆಳೆಗೂ ಕೊಡಪ್ಪ, ನೀನ್ ಯಾವಾಗ ಕೊಡ್ತಿ ಕೊಡು. ಎಕ್ಸಾಂಪಲ್ ಸರ್, ಹಂಗಾರೆ ಬಾಳೆಗೆ 15 ದಿನ ಕುಡಿಬೇಕಾ? ಅವಶ್ಯಕತೆ ಇಲ್ಲ, ಯೋಚನೆ ಮಾಡು. ಬಾಳೆಗೆ ಎಷ್ಟು ಸರಿ ಹೊಡಿಸ್ಬೋದು? 1-4 ಸಲ ಹೊಡಿಸ್ಬೋದು. ಆ ಗಿಡ ದೊಡ್ಡದಾಗದಾಗ, ಆ ಗೊನೆ ಬಾಳೆಗೊನೆ ಬಂದಾಗ ಹೂವಾದ. ಕಾಫಿಗೆ ಎಷ್ಟು ಸರಿ ಹೊಡಿಸ್ಬೋದು? 3-4 ಸಲ ಹೊಡಿಸ್ಬೋದು. ತೆಂಗಿನ ಮರಕ್ಕೆ ಎಷ್ಟು? 1-4 ಸಲ ಹಾಕಿಸ್ಬೋದು. ಅಂದ್ರೆ ಕೊಡ ಅಂತ ಅಂದಾಜ್ನ ನೀವು ಕಲ್ತ್ಕೊಳ್ಳಿ. ನಾವು ಕೊಟ್ಟಿದ್ದೆ ಆದ್ರೆ ಸಖತ್ತಾಗಿ ನಾವು ಇದನ್ನ ಉಪಯೋಗವನ್ನ ತಗೋಬಹುದು. ಸ್ನೇಹಿತರೆ ರ್ಯಾಪ್ಅಪ್ನ ಬಳಕೆ, ಸ್ನೇಹಿತರೆ ರ್ಯಾಪ್ಅಪ್ ಇಂದ ನೀವು ಕೊಳೆ ರೋಗಗಳನ್ನ ಸಂಪೂರ್ಣ ನಿಯಂತ್ರಿಸಬಹುದು. ನೀವು ಮಾಡಬೇಕಾಗಿರೋ ಒಂದೇ ಕೆಲಸ, ರ್ಯಾಪ್ಅಪ್ ಇಂದ 100% ರಿಸಲ್ಟ್ ಬೇಕಾ? ಅದು ಒಂದು ಇಂಡಿವಿಜುವಲ್ ಸ್ಪ್ರೇ ಕೊಡಬೇಕು ಬೆಳೆಗಳಿಗೆ. ಲೀಟ್ರಿಗೆ 5 ml ಬರ್ಕೊಳ್ಳಿ, ರ್ಯಾಪ್ಅಪ್ನ ಲೀಟ್ರಿಗೆ 5 ml. ಮಳೆ ಬರಂಗಿದ್ರಷ್ಟೇ Bio99 ಹಾಕಿ, ಇಲ್ಲ ಅಂದ್ರೆ ಹಾಕ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದ್ರ ಉಪಯೋಗನೂ ಇಲ್ಲ. ಕೃಷಿನೇ ನಿಮ್ ಕಸಬು ಅಂತ ಅಂದಾಗ ನಾವ್ ಈ ತರ ಸ್ಪ್ರೇಗಳನ್ನ, ಇದು ಕೆಮಿಕಲ್ ಅಲ್ಲ ಸರ್, ಇದು ಕೆಮಿಕಲ್ ಅಲ್ಲ. ಕೆಮಿಕಲ್ ಇಂದ ಬಹಳ ಹಾನಿಗೊಳಗಾಗುತ್ತೆ, ಭೂಮಿ ಕಳ್ಕೊತೀವಿ, ತುಂಬಾ ಲಾಸ್ ಮಾಡ್ಕೊತೀವಿ. ಅದರಲ್ಲಿ ಎಲ್ಲಾ ತರದ್ ಹಾಕಿ ಯಾವ್ದೋ ಒಂದ್ ಆಗುತ್ತೆ ಅಂತ ಮಾಡ್ಬೋದು. ಇದು ಆ ತರ ಮಾಡಂಗೆ ಸ್ನೇಹಿತರೆ, ರ್ಯಾಪ್ಅಪ್ನ ಡ್ರಂಚ್ ಕೂಡ ಮಾಡಬಹುದು. ಬೇರು ಕೊಳೆ ರೋಗ ಇದ್ರೆ ನೆಲ ಕುಯ್ಯಬಹುದು,
ಬೇರೆ ಏನಾದ್ರು ಕೊಳೆತಿದ್ರೆ ಸರ್ ಬೇರೆಲ್ಲ ಕೊಳಿತಾ ಇದೆ ನೆಲಕ್ಕದು ಎರಡೂ ಕೆಲಸನೂ ಕೂಡ ಮಾಡುತ್ತೆ. ತೆಂಗಿನ ಮರಕ್ಕೂ ಕೂಡ ಮಾಡಬಹುದು, ಅಡಿಕೆ ಗಿಡಕ್ಕೂ ಕೂಡ ಬೇರ್ ಕೊಳೆಯ ರೋಗ ಇದ್ರೆ ಮಾಡಬಹುದು. ಫಂಗಸ್ ಸ್ನೇಹಿತರೆ ಎಚ್ಚರಿಕೆ ಇರಲಿ, ಅಡಿಕೆ ತೋಟದವರು ಗಾಬರಿ ಆಗ ಅವಶ್ಯಕತೆ ಇಲ್ಲ. ಫಂಗಸ್ ಯಾವಾಗ್ಲೂ ದಾಳಿ ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ಮಾಡಲ್ಲ. ಅದು ದಾಳಿ ಮಾಡದೆ ಯಾವಾಗ ಒಂದು ಸೀಸನ್ ಅಂತ ಇರುತ್ತೆ, ವಾತಾವರಣದಲ್ಲಿ ಹ್ಯುಮಿಡಿಟಿಯ ಲೆವೆಲ್ ಕಮ್ಮಿ ಆಗುತ್ತೆ, ಆ ಸಂದರ್ಭದಲ್ಲಿ ಏನಾಗುತ್ತೆ ಗಾಳಿಯ ಸಂಚಾರ ಕಮ್ಮಿ ಆದಾಗ ಶೆಕೆ ಜಾಸ್ತಿ ಆಗುತ್ತೆ, ಆ ಟೈಮಲ್ಲಿ ಫಂಗಸ್ ಜನರೇಟ್ ಆಗುತ್ತೆ. ಅದೇ ತರ ಬೆಳೆಗಳಲ್ಲೂ ಬೆಳೆಗಳ ಅಂತರ ಕಮ್ಮಿ ಆದಾಗ ಆ ಮಧ್ಯದಲ್ಲಿ ಗಾಳಿ ಸಂಚಾರ ಇಲ್ಲದೆ ಇದ್ದಾಗ ಶಿಲೀಂಧ್ರಗಳ ಹಾವಳಿ, ಆ ಟೈಮಲ್ಲಿ ರ್ಯಾಪ್ ಅಪ್ ನ ಬಳಸಿ. ಇನ್ನ ಇಂಟ್ಯಾಕ್ಟ್ ಗೆ ಬಂದ್ರೆ ಸ್ನೇಹಿತರೆ ಹುಳುಗಳಿದ್ರೆ ಮಾತ್ರ ಕೊಡಿ. ಇಂಟ್ಯಾಕ್ಟ್ ನ ಸರ್ವಸಾಮಾನ್ಯವಾಗಿ ಎಲ್ಲದಕ್ಕೂ ಕೊಡೋದು ತಪ್ಪು. ಇಂಟ್ಯಾಕ್ಟ್ ಏನಿದೆ ಹುಳುಗಳಿದ್ರೆ, ಈಗ ಎಕ್ಸಾಂಪಲ್ ನಮಗೆ ಟ್ರಿಪ್ಸ್, ಮೈಟ್ಸ್, ಬ್ಲೈಟ್ಸ್, ಈ ರಸ ಇರ್ತಕ್ಕಂತ ಹುರುಗಳು, ಇಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂತ ಒಂದು ಮಹಾನ್ ಶಕ್ತಿ ಏನು ಅಂದ್ರೆ ಸ್ನೇಹಿತರೆ, ಯಾವ ಹುಳನು ಕೂಡ ನಿಮ್ಮ ಜಮೀನ ಸೆಲೆಕ್ಟ್ ಮಾಡ್ಕಂತ ಇರೋ ತರ ಒಂದು ಪದರವನ್ನ ನಿರ್ಮಾಣ ಮಾಡುತ್ತೆ, ಒಂದು ಜಾಗವನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಪದೇ ಪದೇ ಔಷಧಿ ಹೊಡೆಯುವ ಅವಶ್ಯಕತೆ ಇರಲ್ಲ. ಇಂಟ್ಯಾಕ್ಟ್ ನ ತರಕಾರಿಗಳಿಗೆ ಬೆಸ್ಟ್ ಟೈಮ್ ಅಂತಂದ್ರೆ ಅಮಾವಾಸ್ಯೆಯ ಮಾರನೇ ದಿನ ನೋಡಿ, ಅಮಾವಾಸ್ಯೆ ಆದ ಮಾರನೇ ದಿನನೇ ಹುಳುಗಳ ಹಾವಳಿ ಬಹಳ ಇರುತ್ತೆ, ಬಹಳ ಇರುತ್ತೆ ಸ್ನೇಹಿತರೆ ಯಾವುದೇ ಬೆಳೆಗೆ. ಆ ಟೈಮಲ್ಲಿ ಇಂಟ್ಯಾಕ್ಟ್ ನ ಕೊಟ್ರೆ, ಇಂಟ್ಯಾಕ್ಟ್ ವಿತ್ Bio99 ಸ್ನೇಹಿತರೆ, Bio99 ನ ಸ್ಟಿಮ್ರಿಚ್ ಮತ್ತು ಇಂಟ್ಯಾಕ್ಟ್ ಜೊತೆಗೆ ತಾವು ಸೇರಿಸ್ಬೋದು. ರ್ಯಾಪ್ ಅಪ್ ಜೊತೆಗೆ ಮಳೆ ಬರಬೇಕಾದ್ರೆ ಸೇರಿಸ್ಬೋದೇ ಇರ್ತಲ್ಲ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ನೋಡಿ ಒಂದು ಬೆಳೆಗೆ ಭೂಮಿ ಪ್ರಿಪರೇಷನ್ ಮಾಡಬೇಕು, ಶೇತು ಮತ್ತು NPKನ ಕೊಡಿ. ಬೆಳೆ ಹೂವಾಯ್ತಾ ಎನ್ನ ನಿಲ್ಲಿಸಿ P ಮತ್ತು K ಕೊಡಿ, ಸಾಕಷ್ಟು ಕೊಡಿ. ಸಿಂಪಲ್, ವೆರಿ ಸಿಂಪಲ್ ಇದೆ. ಸ್ಟಿಮ್ರಿಚ್, ಸ್ಟಿಮ್ರಿಚ್ ಏನಕ್ಕೆ, ಮೊಳಕೆ ಒಡ್ಸಕ್ಕೆ, ಗಿಡನ ಸಖತ ಮಾಡಕ್ಕೆ, ಸಖತ ಕಾಯಿ ಕೂರ್ಸಕ್ಕೆ, ಹೂವು ಜಾಸ್ತಿ ಬಿಡಕ್ಕೆ, ಕೊನೆವರೆಗೂ ಗಿಡ ಸಖತ್ತಾಗಿರಕ್ಕೆ ಏನು, ಸ್ಟಿಮ್ರಿಚ್. ಮುಗಿದ್ರೆ ಕಬ್ಬಿಗೆ ಹೆಂಗ್ ಬಳಸೋದು ಸ್ವಾಮಿ, ಕಬ್ಬಲ್ಲಿ ಬೆಳೀತಾರೆ, ಭೂಮಿ ಮೇಲೆ ಬೆಳೀತಾರೆ, ಕಬ್ಬಿಗೆ ಭೂಮಿ ಪ್ರಿಪರೇಷನ್ ಮಾಡ್ತಾರ ಮಾಡ್ತಾರೆ, ಅವಶ್ಯತೆ NPK ಕೊಡಿ, ಸಂತೋಷ. ಸ್ಟಿಮ್ರಿಚ್ ಹೆಂಗ್ ಕೊಡೋದು, ಅಯ್ಯ ಕೊಬ್ಬರಿಗೆ ಗೊಬ್ಬರ ಹೆಂಗ್ ಕೊಡ್ತೀರಿ ಸ್ಪ್ರೇ, ಒಂದ ಹಂತದವರೆಗೂ ಕೂಡ ಕಬ್ಬೊಳಗೆ ಸ್ಪ್ರೇ ಓಡಾಡ್ಬೋದು, ಕೊಡಿ ಸ್ಟಿಮ್ರಿಚ್ ಸ್ಪ್ರೇನ. ಮುಗೀತು. ನೆಕ್ಸ್ಟ್ ಹೆಂಗೆ ಸರ್, ಮತ್ ಗೊಬ್ಬರ ಹೆಂಗ್ ಕೊಡ್ತೀರಿ ಕಬ್ಬಿಗೆ, ಸರ್ ನಾವು ನೀರಲ್ಲಿ ಕಲ್ಸ್ಬಿಡ್ತೀವಿ, ಇದ್ನೂ ಹಂಗೆ ನೀರಲ್ಲಿ ಕಲ್ಸ್ಬಿಡಿ ಅಷ್ಟೇ. ಸ್ನೇಹಿತರೆ, Bio99 ನ ದಯವಿಟ್ಟು ಯಾರು ಶೇತು NPK ಜೊತೆ ಭೂಮಿಗೆ ಉಯ್ಯಿಸ್ಬೇಡಿ. ಸ್ನೇಹಿತರೆ, Bio99 ನ ಶೇತು NPK ಜೊತೆ ಸೇರಿಸೋದ್ರಿಂದ 50% ಅದರ ಎಫಿಷಿಯನ್ಸಿ, ಶೇತು NPK ಹಾಳಾಗುತ್ತೆ Bio99 ನ ಹಾಕೋದ್ರಿಂದ. ಅದನ್ನ ಹಾಕ್ಬೇಡಿ ಸ್ನೇಹಿತರೆ, ಖಂಡಿತ ಹಾಕ್ಬೇಡಿ. Bio99 ಕೊಡಂಗಿದ್ರೆ ಭೂಮಿಗೆ ಅದೊಂದೇ ಕೊಡಬೇಕು ಅಂತ ಹೇಳ್ತಾರೆ, ಶೇತು NPK ಕೊಟ್ಟಾಗ ಅದರ ಅವಶ್ಯಕತೆ ಇರಲ್ಲ. ಚಳಿಗಾಲದಲ್ಲೂ ಮತ್ತು ಬೇಸಿಗೆಯಲ್ಲಿ ಮಣ್ಣನ್ನ ಸ್ಮೂತ್ ಆಗಿಡ್ಲಿಕ್ಕೆ ಮತ್ತು ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಳ್ಳಿಕ್ಕೆ ನಾವು Bio99 ನ ಭೂಮಿಗೆ ಬೇಕಾದ್ರೂ ಕೊಡಬಹುದು, ಬಿಟ್ರೆ ಇವ್ರ ಜೊತೆಗೆ Bio99 ನ ಸೇರ್ಸೋ ಅವಶ್ಯಕತೆ ಖಂಡಿತ ಇಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. Bio99 ಇದ್ರ ಸ್ಪ್ರೇಗ್ ಹೋಗ್ಬೇಕು. ಸ್ಪ್ರೇಗ್ ಯಾವಾಗ, ಸ್ಟಿಮ್ರಿಚ್ ಜೊತೆಗೆ ಮತ್ತು ಇಂಟ್ಯಾಕ್ಟ್ ಜೊತೆಗೆ, ಅದು ರ್ಯಾಪ್ ಅಪ್ ಜೊತೆಗೂ ಕೂಡ ಅವಶ್ಯಕತೆ ಇಲ್ಲ. ಹಾಕಿದ್ರೆ ಏನಾಗಲ್ಲ, ಏನೂ ಆಗಲ್ಲ, ಆದ್ರೆ ಅವಶ್ಯಕತೆ ಇಲ್ಲ. ರೈತರಿಗೆ ಕರೆಕ್ಟ್ ಆಗಿರೋ ಮಾರ್ಗದರ್ಶನ ನಾವು ಕೊಡಬೇಕಾಗತ್ತೆ. ಸಿಂಪಲ್ ಸ್ನೇಹಿತರೆ, ಪ್ರಾಡಕ್ಟ್ ನ ನೇಚರ್ ನ ತಿಳ್ಕೊಳ್ಳಿ. ನೆಟ್ ಸರ್ಫ್ ಅಂತೂ ಕೂಡ ನೀವೆಲ್ಲೂ ಕನ್ಫ್ಯೂಸ್ ಆಗಬಾರ್ದು ಅಂತ ಸರಳೀಕರಿಸಿ 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 ಉತ್ಪನ್ನಗಳನ್ನ ನಿಮಗೆ ತಂದುಕೊಟ್ಟಿದ್ದಾರೆ. ಪ್ರತಿಯೊಂದು ಬೆಳೆ, ರಬ್ಬರ್ ಇರ್ಬೋದು, ಅದಿರ್ಬೋದು, ಇದರ ಪ್ರತಿಯೊಂದಕ್ಕೂ ಕೊಡಿ ಸ್ನೇಹಿತರೆ, ಅದು ಆಗತ್ತೆ. ಕೆಲವು ಬಾರಿ ಹಳ್ಳು ಉದುರುತ್ತವೆ, ಕೆಲವು ಬಾರಿ ಹೂವು ಉದುರುತ್ತೆ. ಕಾರಣ ನಿಮಗೆ ಭಯ ಪಡೋದು ಬೇಡ. ವಾತಾವರಣದಲ್ಲಿ ಉಷ್ಣತೆ, ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ತುಂಬಾ ಜಾಸ್ತಿ ಆಗ್ತದೆ ಸ್ನೇಹಿತರೆ. ಉಷ್ಣತೆ ಅಂದ್ರೆ ವರ್ಷ ವರ್ಷಕ್ಕಿಂತ ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಬೆಳೆ ಪ್ರಮಾಣ ಜಾಸ್ತಿ ಆದಾಗ ಗೊನೆಯಿಂದ ಉದುರೋದು ಸಹಜ. ಹಳ್ಳು ಜಾಸ್ತಿ ಇದ್ದಾಗ ಒಂದು ತೆಂಗಿನ ಮರ 1200 ತೆಂಗಿನ ಹಳ್ಳನ್ನ ಬಿಡುತ್ತೆ. ಒಂದು ತೆಂಗಿನ ಮರ 1000 ಹಳ್ಳನ್ನ ಬಿಡುತ್ತೆ. ನಿಲ್ಲದೆಷ್ಟು, ಲಾಸ್ಟಿಗೆ 100 ಅಷ್ಟೇ. ಉಳಿದಿದ್ದ ಹಳ್ಳು ಉದುರಲೇಬೇಕದು. ಹಂಗಂತ ತೆಂಗಿನ ಮರದ ಹಳ್ಳು ಉದುರುತೈತೆ ಅಂತಲ್ಲ, ಅದಲ್ಲ, ಅದು ಬಿಟ್ಟಳ್ಳೆಲ್ಲ ನಿಂತ್ರೆ ಒಂದು ಗೊನೆಲೆ 1000 ಕಾಯಿ ಹಿಡಿದ್ರೆ ಆ ಕಾಯಿ ಸೈಜ್ ಎಷ್ಟಿರ್ಬೋದು, ಇಷ್ಟು ದಪ್ಪ ಆಗ್ಬಿಡುತ್ತೆ. ಆ ಹಳ್ಳು ಉದುರಲೇಬೇಕು, ಬಿಟ್ಟಂತ ಹಳ್ಳು ದಪ್ಪ ಆಗ್ಬೇಕು. ಹಾಗಾಗಿ ಹೂವು ಉದುರಿದ್ಕೆ ಅದಕ್ಕೊಂದು ಕಾರಣ ಬೀಜ ರಾಂಗ್ ಸೆಲೆಕ್ಷನ್ ಇರುತ್ತೆ, ಜೊತೆಗೆ ವಾತಾವರಣ. ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳಿಗೆ ಆಸ್ಪದವನ್ನ ಕೊಡಬೇಡಿ. ಶೇತು NPKನ ಕೊಡೋದ್ರಿಂದ ಭೂಮಿ ಬಹಳ ಫಲವತ್ತಾಗುತ್ತೆ, 100%-100% ಸತ್ಯ ಇದೆ. ದನಿನ ಗೊಬ್ಬರ ಹಾಕ್ಬೇಕಾ, ಇದ್ರ ಹಾಕಿದ್ರು ಒಳ್ಳೇದು, ಬಹಳ ಒಳ್ಳೇದು. ಹಾಕಕ್ ಅವಶ್ಯಕತೆ ಇಲ್ವಾ, ಪರವಾಗಿಲ್ಲ, ಇಲ್ಲ ಅಂತಂದ್ರು ನಡೆಯುತ್ತೆ. 100% ಅದೇನೋ ಹಾಕ್ಲೇಬೇಕು ಅಂತ ಏನಿಲ್ಲ, ಹಾಕಿದ್ರು ಒಳ್ಳೇದೇ, ಇನ್ನೂ ಚೆನ್ನಾಗಿರುತ್ತೆ ತೋಟ. ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು,
ಹ್ಯೂಮಸ್, ಹ್ಯೂಮಸ್ನ ಏನು ಮಾಡಬೇಕು, ಬಯೋಮಾಸ್ಗಳನ್ನ ತೆಗಿಬಾರ್ದು. ಅಂದರೆ ಎಲೆಗಳು, ತೊಟ್ಟುಗಳು, ಅಲ್ಲೇ ಅದನ್ನ ಭೂಮಿಲೇ ಕಲಸೋ ಥರ ಒಂದು ಪ್ರವೃತ್ತಿನ ಮಾಡಿದ್ರೆ ನಮ್ಮ ಶೇತ್ ಅದನ್ನು ಜಲ್ದಿ ಕನ್ವರ್ಟ್ ಮಾಡಿ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಭೂಮಿನಲ್ಲಿ ಹ್ಯೂಮಸ್ ಉತ್ಪತ್ತಿ ಅಂದರೆ ಗೊಬ್ಬರದ ಕೃತಕ ಉತ್ಪಾದನೆ ಅಲ್ಲಿ ಶುರುವಾಗುತ್ತೆ. ನಮ್ಮ ಸ್ಟಿಮ್ ರಿಚ್ ಅನ್ನ ಕೊಡೋದ್ರಿಂದ ಜರ್ಮಿನೇಷನ್ 99% ಆಗುತ್ತೆ. 99% ಬೀಜ ಹುಟ್ಟುತ್ತವೆ, ನೀವು ನೋಡೋ ಸಸಿ ಹುಟ್ಟುತ್ತೆ, ಜೊತೆಗೆ ಅದು ಬಹಳ ಬೆಳೆ ಸದೃಢವಾಗಿ ಬೆಳೆಯುತ್ತೆ. ಸ್ಟಿಮ್ ರಿಚ್ ಅಲ್ಲಿರೋದೆ ವೈಟ್ ರೂಟ್ಸ್ನ ಜಾಸ್ತಿ ಮಾಡುತ್ತೆ. ವೈಟ್ ರೂಟ್ಸ್ ಜಾಸ್ತಿ ಆದಾಗ ಗಿಡ ಪೋಷಕಾಂಶನ ಸಿಕ್ಕಾಬಟ್ಟೆ ಹೀರ್ಕೊಳತ್ತೆ. ಸಿಕ್ಕಾಬಟ್ಟೆ ಹೀರ್ಕೊಂಡಾಗ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಆ ಬ್ರಾಂಚಸ್ ಜಾಸ್ತಿ ಆದಾಗ ಅದಕ್ಕೆ ಏನೇನು ಪ್ರೋಟೀನ್ಸ್ ಬೇಕು, ಅದಕ್ಕೆ ಏನೇನು ಅಮೈನೋ ಆಸಿಡ್ಸ್ ಬೇಕು, ಏನು ಎನ್ಸೈಮ್ಸ್ ಬೇಕು, ಎಲ್ಲ ಉತ್ಪತ್ತಿ ಸ್ಟಿಮ್ ರಿಚ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಾವು ಕೊಟ್ಟಿದ್ದೆ ಆದ್ರೆ ಮೈಂಡ್ ಬ್ಲೋಯಿಂಗ್ ಕ್ರಾಪ್ನ ನಾವು ತೆಗಿಬಹುದು. ಕೊನೆವರೆಗೂ ಇನ್ನೇನು ಇನ್ನು 15 ದಿನಕ್ಕೆ ಬೆಳೆ ಮುಗಿಯುತ್ತೆ ಅನ್ನೋವರೆಗೂ ಕೊಡಬೇಕು ಸ್ಟಿಮ್ ರೇಟ್ನ. ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಿಂಪಲ್, ಮುಗ್ದೋಯ್ತು. ರ್ಯಾಪ್ ಅಪ್, ನೀವು ಯಾವಾಗ ಕೊಳೆ ರೋಗದ ಲಕ್ಷಣಗಳು ಕಾಣ್ತವೆ ಅದು ಒಂದು ಹೊದಿಕೆ ಅಂತಾನೆ ಇದೆ ಸ್ನೇಹಿತರು, ಒಂದು ಹೊದಿಕೆ. ಕೊಳೆ ರೋಗ ಯಾವಾಗ ಬರುತ್ತೆ ಅಂತಾನು ಹೇಳಿದ್ದೀನಿ, ಯಾವಾಗ ಗಾಳಿ ಯಾವಾಗ ನಿಲ್ಲುತ್ತೋ, ಗಾಳಿ ಆಡಲ್ವೋ, ಬೆಳೆ ಸಣ್ಣದಿದ್ದಾಗ ಬರಲ್ಲ ಸ್ನೇಹಿತರೆ. ಯಾವಾಗ ಗಾಳಿ ಒಳಗೆ ಹೋಗಕ್ಕಾಗದೇ ಇರೋವಷ್ಟು ಮಟ್ಟಿಗೆ ಬೆಳೆ ಉಲ್ಸಾಗುತ್ತೋ ಅವಾಗ ಕೊಳೆ ರೋಗ ಬರೋ ಸಾಧ್ಯತೆ ಇರುತ್ತೆ. ಅವಾಗ ರ್ಯಾಪ್ ಅಪ್ನ ಸರಿಯಾಗಿ ಬಳಸಿ. ಕೆಲವು ಬೆಳೆಗಳಿಗೆ ಬೀಜದಿಂದನೇ ಬರುತ್ತೆ ಅನ್ನೋ ಭಯ ಇರುತ್ತಲ್ಲ, ಅವಾಗ ಇನ್ಶಿಯಲಿಂದನೇ ರ್ಯಾಪ್ ಅಪ್ನ ಕೊಡಿ. ಇಂಟ್ಯಾಕ್ಟ್ ಹುಳುಗಳು ಬಂದಾಗ ಕೊಡ್ತಕ್ಕಂಥದ್ದು, ಹುಳುಗಳ ಸೈಕಲ್ಲೇ ನಿಲ್ಲಿಸುತ್ತೆ. ಜನರಲ್ಲಿ ಇಂಟ್ಯಾಕ್ಟ್ನ ಅಮಾವಾಸ್ಯೆ ಆದ ಮಾರನೇ ದಿನ ಪಕ್ಕ ಬರುತ್ತೋ ಇರಲ್ವೋ ನೀನ್ ನೋಡಿಯಪ್ಪ ನಿನ್ನ ಬೆಳೆಗೆ, ಯಾಕೆಂದ್ರೆ ಸ್ನೇಹಿತರೆ ಹುಳ ಬರೋ ಸಮಯನೇ ಕಮ್ಮಿ ಆಗತ್ತೆ ಅಂತ ಹೇಳ್ತಾ ಇಂಥ ಸಿಂಪಲ್ ಸಿಂಪಲ್ ಸ್ನೇಹಿತರು, ವೆರಿ ಸಿಂಪಲ್. ಇನ್ನ CFC ಪೆಟ್ ಅದ್ಭುತ ಸ್ನೇಹಿತರೆ, CFC ಕೊಡಿ. ಹಸು ಎಂತೂ ಬಹಳ ಚೆನ್ನಾಗಾಗತ್ತೆ, ಹಸುವಿನ ಆಯಸ್ಸೇ ವೃದ್ಧಿಯಾಗತ್ತೆ. ಹಸುವಿನ ಆಯಸ್ಸು ಜೊತೆಗೆ ಅದು ಹಾಲು ಕೊಡುವ ಸಮಯ ವೃದ್ಧಿಯಾಗತ್ತೆ. ಅಂದ್ರೆ CFC ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್, ಅದು ವೆಟರ್ನರಿ ಅದು ಕಿಂಗ್ ಪ್ರಾಡಕ್ಟ್. ಇನ್ನ ಪೆಟ್ ಲೋಷನ್ ಸ್ನೇಹಿತರೆ ಅಮೇಝಿಂಗ್, ಸೇಮ್ ಕಟಿಂಗ್ ಶಾಪ್ ಅಲ್ಲಿರೋ ಒಂದು ಸ್ಪ್ರೇಯರ್ನ ತಗೊಳ್ಳಿ, 1 ಲೀಟರ್ಗೆ 1 ml ಹಾಕಿ, ಹಸು ಚೆನ್ನಾಗಿ ಮೈ ತೊಳೆದ ಮೇಲೆ ಉಲ್ಟಾ ಅದನ್ನ ಹಚ್ಚಿ, ಉಲ್ಟಾ ಅಂದ್ರೆ ಚರ್ಮಕ್ ಉಲ್ಟಾ ಹಿಂಗ್ ಹಚ್ಚಿದ್ರೆ ಅದ್ರ ಚರ್ಮಕ್ದ ಮೇಲಿಂದ ಬಂದ್ರೆ ಜಾರ್ ಬಿಡುತ್ತೆ ಸ್ನೇಹಿತರೆ, ಕೂದ್ಲು ಜಾರ್ ಬಿಡುತ್ತೆ. ಯಾಕೆಂದ್ರೆ ಹುಳ ಜಾರ್ಲಿಂತಾನೆ ಪ್ರಕೃತಿ, ಅದಕ್ಕೆ ಆ ತರ ಉಲ್ಟಾ ಹಿಂಗ್ ಹಚ್ಚಬೇಕು. ಅಥವಾ ಸ್ಪ್ರೇ ಮಾಡಿದ್ರೆ ಹೊಡೆದ್ರೆ ಸಾಕು ಫೋರ್ಸ್ಫುಲ್ ಆಗಿ, ಅಂದ್ರೆ ನಮ್ಮಲ್ಲಿ ಸಣ್ಣ ಬಲೂನ್ ಬುಲ್ಡೆ ಕಟಿಂಗ್ ಶಾಪ್ ಅಲ್ಲಿ ಇರುತ್ತಲ್ಲ ಆತರ, ಅದರಲ್ಲಿ ಹೊಡೆದಿದ್ದೆ ಆದ್ರೆ ಹಸುವಿನಿಂದ ಯಾವುದೇ ಬಾಹ್ಯ ಜೀವಿಗಳು ಸ್ನೇಹಿತರ ನಮಗೆ ನೋಡಿ, ಒಂದ್ ಸೊಳ್ಳೆ ಕಡಿದ್ರೆ ಹಿಂಗ್ ಹೊಡ್ಕೊಂತೀವಿ, ಹಿಂಗ್ ಹೊಡ್ಕೊಂತೀವಿ, ಹಿಂಗ್ ಹೊಡ್ಕೊಂತೀವಿ ಎಲ್ಲ ಮಾಡಿ, ಹಸುಗೆ ಪಾಪ ಆಗಲ್ಲ ಸ್ನೇಹಿತರೆ. ಅದು ಬಹಳ ಸಣ್ಣದಿರುತ್ತೆ, ಅದಾದ್ರೂ ಕೂಡ ಹಿಂಗ್ ಹಿಂಗೆಲ್ಲ ಮಾಡ್ತಿರುತ್ತೆ. ಹಾಗಲ್ಲ, ಯಾವಾಗ ಆಚೆ ಕಡೆಯ ಜೀವಿಗಳು ರಕ್ತವನ್ನ ಹೀರ್ತವೋ, ನೊಣ ಬರದೆ ರಕ್ತ ಇರಕ್ಕೆ, ಸೊಳ್ಳೆ ಬರದೆ ರಕ್ತ ಇರಕ್ಕೆ ಸ್ನೇಹಿತರೆ, ಅವಾಗ ಹಸುವಿನ ಹಾಲು ಕುಂಠಿತ ಆಗುತ್ತೆ. ನಾವು ಪೆಟ್ ಲೋಷನ್ನ ಬಳಸೋದ್ರಿಂದ ಸ್ನೇಹಿತರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಅದ್ರ ಮೇಲೆ ಉಣ್ಣೆ ಹೋಗುತ್ತೆ ಒಂದು, ಅದಕ್ಕಿಂತ ಹೆಚ್ಚಾಗಿ ಬೇರೆ ಜೀವಿಗಳು ಅದರ ರಕ್ತ ಇರದೇ ಇದ್ದಾಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಹಸುವಿನ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದನ್ನು ಕೂಡ ಸುಮಧುರವಾಗಿ ಮಾಡಿ ಅದನ್ನ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಆಹಾರ ತಿನ್ನಿಸಿ, ಗುಣಮಟ್ಟದ ಹಾಲು ಉತ್ಪಾದನೆ ಮಾಡೋದ್ರ ಜೊತೆಗೆ ರೈತನ ಖರ್ಚನ್ನ ಕಮ್ಮಿ ಮಾಡಿ ಅವನಿಗೆ ಜಾಸ್ತಿ ಆದಾಯ ಬಂದು ವಿಶ್ವದಲ್ಲೇ ಭಾರತ ಅತ್ಯಂತ ಹೆಚ್ಚು ಕೃಷಿ ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮ ದೇಶ ಎಷ್ಟು ಸಮೃದ್ಧಿ ಸ್ನೇಹಿತರೆ. ಸರಿಯಾಗಿ ಇದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ, ಯಾರಲ್ಲೂ ಭಯ ಬೇಡ ಸ್ನೇಹಿತರೆ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.